साक्षी, ओ अम्मा, निदान किधर? यहाँ पर बंदरे एक ताने बंदे खड़े एक ही दे पुटा चना के दिन आते वापस बनना आउन बरोदा इला खड़े होने के घर सूर्य और कंडर हकता इला सूर्य और होने को उसकर बिजनेस मारे देखे तो दुड़ कोटी तरला मने बंदो सूर्य और एक बाई बंदक मातड़ी होता खड़े नन कल इंदला से इसको लगाते ना ये मार बे को तने तोचता इला नंगे अम्मा ना इन्नोंसल होगी आदि हत्र मातड़ला बेड साक्षी ಈಗ ಆಗಿರೋದು ಕಣ್ಮೋಸ್ತಾ ಇರೋದೇ ಸಾಕು. ನೀ ಇನ್ನೊಂದ್ಸಲ ನನಗೇನು ಕೇಳ್ಕೊಳಕ್ ಹೋಗ್ಬೇಡ. ಅದರಿಂದ ನಿನಗೆ ತೊಂದ್ರೆ ಆದ್ರೆ ನಮಗ್ ಸಹಿಸ್ಕೊಳ್ಳೋಷ್ಟು ಶಕ್ತಿ ಇಲ್ಲ ಕಣೆ. ಹಾಗಂತ ಇದನ್ನ ಹೀಗೆ ಬಿಟ್ರೆ ಆದಿ ನಮ್ಮಿಂದ ದೂರ ಆಗಿ ಹೋಗ್ತಾನಮ್ಮ. ಅವನಿಗೋಸ್ಕರ ನಾನು ಮತ್ತೆ ಬಯಸ್ಕೊಳ್ಳೋದಕ್ಕೂ ತಯಾರಿದ್ದೀನಿ. ಇದಕ್ಕೇನಾದ್ರೂ ಪರಿಹಾರ ಕಂಡುಹಿಡಿಲೇಬೇಕು. ಇಲ್ಲಾಂದ್ರೆ ಅವನಲ್ಲಿ ನಮ್ಮ ಕೈ ತಪ್ಪು ಹೋಗ್ತಾನೆ ಅಂತ ಭಯ ಆಗ್ತಾ ಇದೆ. ನಿನಗೆ ಆದಿತ್ಯನ ಬಗ್ಗೆ ಭಯ ಆಗ್ತಾ ಇದೆ, ಆದರೆ ನಮಗೆ ಅರ್ಪಿತನ ಬಗ್ಗೆ ಭಯ ಆಗ್ತಾ ಇದೆ. ಅವರೀಗ ಬದಲಾಗಿದ್ದಾರಮ್ಮ, ಮೊದಲಿನ ಹಾಗಿಲ್ಲ. ಅರ್ಪಿತ ಎಂತ ದುರ್ಬುದ್ಧಿಯಳು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಹಾವಿಗೆಷ್ಟೇ ಹಾಲು ಹಿಡಿದ್ರು ವಿಷಕಾರದ ಮಾತ್ರ ಬಿಡಲ್ಲ. ನಿಮ್ಮಪ್ಪನಿಗೆ ಅವಳನ್ನು ಕಂಡ್ರೆ ಸ್ವಲ್ಪ ಇಷ್ಟ ಆಗಲ್ಲ ಸಾಕ್ಷಿ, ನನಗೂ ಅವಳು ಮುಖ ಕಂಡ್ರೆ ಆಗಲ್ಲ. ನೋಡು, ನಾನು ನಿನ್ ಮೇಲೆ ಇರೋ ಪ್ರೀತಿಗೆ ಕಾಳಜಿಗೆ ಹೇಳ್ತಾ ಇದ್ದೀನಿ, ಮೊದಲು ನೀನು ಅವಳನ್ನ ಮನೆಯಿಂದ ಆಚೆ ಕಳಿಸು. ತಗೊಳ್ಳು. ಏನಿದು? ತೆಗೆದು ನೋಡು. ಇಷ್ಟು ಬೇಗ ಎಲ್ಲಿಂದ ಅರೇಂಜ್ ಮಾಡಿದೆ? ಹೀಗೇನು, ನಿನ್ ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ವಾ? ಹ್ಞೂ ಕಣೆ, ನಿನ್ನಿಂದ ನಂಗೆ ತುಂಬಾ ಹೆಲ್ಪ್ ಆಯ್ತು. ಆದ್ರೂ ಇಷ್ಟೊಂದು ದುಡ್ಡು ಎಲ್ಲಿಂದ ಇಸ್ಕೊಂಡ್ಬಂದೆ? ಅದು ಅದಿ ಅದು ಚಾಚನ್ ಟೈರ್ ಶೋರು ಮಾರ್ಬಿಟ್ಯ? ಸಾರಿ ಕಣೆ, ಅವ್ರಿಗೆ ಒಂದು ಹೆಲ್ಪ್ ಆಗಲಿ ಅಂತ ನಾನೇ ಲೋನ್ ಕೊಟ್ಟಿದ್ದೆ, ಈಗ ನಾನೇ ಮಾರಿಸ್ಬಿಟ್ಟೆ. ಪರವಾಗಿಲ್ಲ ಆದಿತ್ಯ, ಈಗ ನಿನ್ನ ಕಷ್ಟಕ್ಕಿಂತ ಚಾಚಿನ ಕಷ್ಟ ಏನು ಮುಖ್ಯ ಅಲ್ಲ ಕಣೋ. ಹೇಗಿದ್ರು ಅವ್ರಿಗೆ ಪಂಚರ್ ಅಂಗಡಿ ಇದೆಯಲ್ಲ, ಅವ್ರು ಅದನ್ನೇ ನೋಡ್ಕೋತಾರೆ ಬಿಡು. ಸಾರಿ ಕಣೆ, ನನ್ನ ಪ್ಲೀಸ್ ಕ್ಷಮಿಸ್ಬಿಡ್ತೀಯ? ನಾನು ಹೀಗೆಲ್ಲ ಆಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ನೀನು ನನಗೆ ಹೆಲ್ಪ್ ಮಾಡೋಕ್ಕೋಸ್ಕರ ಎಷ್ಟು ರಿಸ್ಕ್ ತೊಗೊಂಡಿದ್ಯಾ? ನಾನು ನಿನ್ನ ಇನ್ನೂ ಮದುವೆ ಆಗಿಲ್ಲ ಅಂದ್ರೂ ನೀನೇ ನನ್ನ ಹೆಂಡತಿ, ನಿನ್ನಂತವಳನ್ನ ನಾನು ಕೈ ಹಿಡಿಯೋದಕ್ಕೆ ತುಂಬ ಪುಣ್ಯ ಮಾಡಿದ್ದೆ ಕಣೆ. ಇಂಥ ಒಳ್ಳೆ ಮನುಷ್ಯರು ನಿನ್ನನ್ನು ಮನೆ ಸೊಸೆ ಮಾಡ್ಕೊಳ್ಳೋದಿಕ್ಕೆ ಹಿಂದೆ ಮುಂದೆ ನೋಡಿದ್ರಲ್ಲ ಆ ಸೂರ್ಯನ್ ಫ್ಯಾಮಿಲಿ, ಅವ್ರಿಗೆ ಸರಿಯಾಗಿ ಆನ್ಸರ್ ಮಾಡ್ಬಿಟ್ಟು ಬರ್ತೀನಿ. ನೋಡು ಮಿಸ್ಟರ್ ಸೂರ್ಯ, ನೀನು ಹೆಲ್ಪ್ ಮಾಡಿದ್ರೆ ನಿನ್ನ ಸ್ವಾರ್ಥ ಇತ್ತು, ಆದರೆ ನಿರೋಚ ಯಾವುದೇ ಸ್ವಾರ್ಥ ಇಲ್ಲದೆ ನನಗೆ ಹೆಲ್ಪ್ ಮಾಡಿದ್ದಾಳೆ, ಅವಳು ಮುಂದೆ ನೀನೇನು ಇಲ್ಲ ಅಂತ ಹೇಳ್ಬಿಟ್ಟು ಬರ್ತೀನಿ. ಹೀಗ್ಯಾಕೋ ಆ ಮಾತೆಲ್ಲ? ನಾನು ನಿನಗೆ ಸಹಾಯ ಮಾಡಿದೆ ಬೇರೆ ಯಾರಿಗೋ ಮಾಡಲಿ ಆದಿ, ನಿನ್ನ ಬಿಟ್ಟರೆ ನನಗೆ ಬೇರೆ ಯಾರೂ ಇಲ್ಲ ಕಣೋ. ನಿನ್ನ ಸುಖ ಸಂತೋಷನೇ ನನಗೆ ಮುಖ್ಯ. ನಿನಗಿರೋ ಕನಿಷ್ಠ ಪ್ರೀತಿ ನಮ್ಮ ಮನೆಯವ್ರಿಗೆ ನನ್ನ ಮೇಲೆ ಇದ್ದಿದ್ರೆ
ನನಗಿಂತ ಪರಿಸ್ಥಿತಿ ಬರ್ತಿರಲಿಲ್ಲ. ಆ ಸೂರ್ಯನ ಅಂಗಿನ ಮನೆಯಲ್ಲಿ ಇಷ್ಟು ದಿನ ಇದ್ದು ನಾನು ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಅವರಿಗೆ ನನ್ನ ಮೇಲಿರೋ ಪ್ರೀತಿಗಿಂತ ಅವ್ರ ಹಣನೇ ಮುಖ್ಯ. ಈ ಹಣನ ಕೊಟ್ಟು ನನ್ನ ಕೊಂಡ್ಕೊಂಡಿರೋ ಥರ ಟ್ರೀಟ್ ಮಾಡ್ತಿದ್ರು. ಅವರು ಬೇಡ, ಅವ್ರ ಹಂಗೂ ಬೇಡ. ಮೊದಲು ಈ ಹಣನ ಅವ್ರ ಮುಖಕ್ಕೆ ಬಿಸಾಕಿ ನನ್ನ ಸ್ವಂತ ಶಕ್ತಿಲಿ ಬೇರೆ ಏನಾದ್ರು ಬಿಸ್ನೆಸ್ ಮಾಡ್ತೀನಿ. ಅದಿ ಪ್ಲೀಸ್ ಕಣೋ, ಇನ್ನೊಂದ್ಸಲ ಯೋಚನೆ ಮಾಡು. ಇಷ್ಟು ಚಿಕ್ಕ ವಿಷಯನ ದೊಡ್ಡದ್ ಮಾಡ್ಬೇಡವೋ ಪ್ಲೀಸ್. ನಾನು ಯಾಕೆ ಮಾತು ಹೇಳ್ತಿದ್ದೀನಿ ಅಂದ್ರೆ, ಕೋಪದಲ್ಲಿ ಕುಯ್ಕೊಂಡು ಮಗು ಮತ್ತೆ ವಾಪಸ್ ಬರಲ್ಲ. ಆದಿ ಸೂರ್ಯ ಅಂಕ ನಿನ್ನ ಎಷ್ಟು ಪ್ರೀತಿಸ್ತಾರೆ ಗೊತ್ತಾ? ನೀನ್ ಸ್ವಂತ ಕಾಲ್ ಮೇಲೆ ನಿಂತ್ಕೊಳ್ಳಿ ಅಂತ ಅವ್ರು ಒಳ್ಳೆ ಮನಸ್ಸನ್ನ ದುಡ್ಡು ಇನ್ವೆಸ್ಟ್ ಮಾಡ್ಕೊಟ್ಟಿದಾರ ಕಣೋ. ಅದು ಇನ್ನೊಂದು ಎರಡು ದಿನ ಸಮಾಧಾನವಾಗಿ ಯೋಚನೆ ಮಾಡೋ, ಅದ್ ನಿನಗೆ ಗೊತ್ತಾಗುತ್ತೆ ಅವ್ರು ನಿನ್ನ ಎಷ್ಟು ಇಷ್ಟಪಡ್ತಾರೆ ಅಂತ. ಸೂರ್ಯ ಅವ್ರನ್ನ ನಿನಗಿಂತ ಮುಂಚೆ ನಾನು ನೋಡಿದ್ದೀನಿ. ಅವ್ರು ಏನು ಅನ್ನೋದು ನಿನಗಿಂತ ಚೆನ್ನಾಗಿ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಟೈಮಿಗೆ ಸರಿಯಾಗಿ ಚೇಂಜ್ ಆಗೋ ಗೋಸುಂಬೆದಾಗ ಅವರು, ಅವ್ರ ಬುದ್ಧಿ ನಿನಗಿನ್ನ ಸರಿಯಾಗಿ ಗೊತ್ತಿಲ್ಲ ಕಣೆ. ಅವ್ರ ಬಗ್ಗೆ ಎರಡು ದಿನ ಅಲ್ಲ, ಒಂದು ನಿಮಿಷ ಕೂಡ ನಾನು ಯೋಚನೆ ಮಾಡಲ್ಲ. ಅದ್ರ ಅವಶ್ಯಕತೆ ನನಗಿಲ್ಲ. ಈ ದುಡ್ಡನ್ನ ಮೊದಲು ಅವ್ರ ಮುಖಕ್ಕೆ ಬಿಸಾಕಿದ್ರೆ ನನಗೆ ನೆಮ್ಮದಿ. ನಾನು ಭಿಕ್ಷೆ ಬೇಡಿದ್ರು ಪರವಾಗಿಲ್ಲ, ಅವ್ರ ಮನೆಗೆ ಮಾತ್ರ ನಾನು ಕಾಯಿಡಲ್ಲ. ಅವ್ರ ಪ್ರೀತಿನೂ ಬೇಡ, ಅವ್ರ ಋಣನೂ ಬೇಡ. ಈ ದುಡ್ಡನ್ನ ಅವ್ರ ಮುಖಕ್ಕೆ ಬಿಸಾಕಿ ಅವ್ರ ಋಣನ ತೀರ್ಕೊಂಡ್ಬರ್ತೀನಿ ನಾನು. ಅದೇ ಪ್ಲೀಸ್.